ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಹಾಗಿದ್ದರೆ ಕಾರ್ಯಕ್ರಮವನ್ನು ಅಲ್ವೇ ನಿನ್ನೆ ದಿವಸ ಅರ್ಧದಲ್ಲೇ ಈ ಒಂದು ವಿಚಾರವನ್ನು ಮುಗಿಸಿದ್ದೆ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೇನೆ ಯಾರ್ಯಾರು ನಂಬರು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರ್ಯಾರು ಹುಟ್ಟಿರ್ತೀರಿ ಖಂಡಿತವಾಗಿಯೂ ಈಗ ನಾನು ಹೇಳ್ತಕ್ಕಂಥ ಕೆಲವು ಗುಣಲಕ್ಷಣಗಳನ್ನು ಖಂಡಿತವಾಗಿ ನೀವು ಪಡೆದುಕೊಂಡಿರ್ತೀರಿ ಹಾಗಿದ್ದರೆ ಅದರ ಮುಂದುವರಿದ ಭಾಗವಾಗಿ ಮಾತಾಡೋಣ ಅಲ್ವೇ ನೋಡಿ ಈ ಒಂದು ಡೇಟ್ಗಳಲ್ಲಿ ಹುಟ್ಟಿರತಕ್ಕಂಥವರು ಅತ್ಯಂತ ಪ್ರಕೃತಿ ಪ್ರಿಯರು ಮತ್ತು ಪ್ರವಾಸ ಪ್ರಿಯರು ಕೂಡ ಇನ್ನು ದೇವರನ್ನ ಎಷ್ಟು ಬೇಕೋ ಅಷ್ಟನ್ನೇ ನಂಬತಕ್ಕಂಥ ಒಂದು ಬುದ್ಧಿಯೋ ಆ ರೀತಿಯಾಗಿರತಕ್ಕಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ನಿಮ್ಮಲ್ಲಿರುತ್ತೆ ಇತರನ್ನ ಯಾವುದೇ ಒಂದು ಕಾರಣಕ್ಕೂ ಕೂಡ ನಂಬದೇ ಇರತಕ್ಕಂಥ ಒಂದು ಮನಸ್ಥಿತಿಗಳಿರುತ್ತೆ ಇನ್ನು ಇತರನ್ನ ನಿಮ್ಮ ಒಂದು ಹಿಡಿತದಲ್ಲಿ ಇಟ್ಟುಕೊಂಡು ಅವರನ್ನು ಕೂಡ ಆಟವಾಡಿಸ್ತಕ್ಕಂಥ ಒಂದು ಮನಸ್ಥಿತಿಗಳನ್ನು ಖಂಡಿತವಾಗಿಯೂ ನಿಮ್ಮಲ್ಲಿ ನಾವು ಚಿಂತಿಸಬಹುದು ಮತ್ತೆ ಕಲ್ಪನಾ ಶಕ್ತಿ ತಾರ್ಕಿಕವಾದಂತಹ ಒಂದು ಶಕ್ತಿಗಳು ಖಂಡಿತವಾಗಿಯೂ ನಿಮ್ಮಲ್ಲಿ ನಾವು ನೋಡ್ತೇವೆ ಅದೇ ಪ್ರಕಾರವಾಗಿ ನಂಬಿಕೆಗೆ ಅರ್ಹರಾದಂತಹ ಒಂದು ವ್ಯಕ್ತಿಗಳು ನೀವಾಗಿರ್ತೀರಿ ಇನ್ನು ಇವರು ಜೀವನದಲ್ಲಿ ಉಚ್ಚರಾಯ ಸ್ಥಿತಿಗೆ ಖಂಡಿತವಾಗಿಯೂ ತಲುಪಿಯೇ ತಲುಪ್ತೀರಿ ಒಂದು ಒಳ್ಳೆಯ ಸ್ಥಾನಮಾನಗಳನ್ನು ಖಂಡಿತವಾಗಿಯೂ ಅಲಂಕರಿಸಿಯೇ ಅಲಂಕರಿಸ್ತೀರಿ ಈ ಒಂದು ಡೇಟಲ್ಲಿ ಹುಟ್ಟಿರ್ತಕ್ಕಂಥವರು ಇನ್ನು ಉದ್ಯೋಗದ ಒಂದು ಚಿಂತನೆಯನ್ನು ಮಾಡಿದ್ರೆ ಉನ್ನತವಾದಂತಹ ಒಂದು ಸ್ಥಾನಮಾನವನ್ನು ಅಲ ಅಲಂಕರಿಸ್ತೀರ ಅಲಂಕರಿಸ್ತಕ್ಕಂಥವರು ಒಳ್ಳೆಯ ಸಂಸ್ಥೆಗಳಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು ನೀವಾಗಿರ್ತೀರಿ ಇನ್ನು ಧಾರ್ಮಿಕ ಸಂಸ್ಥೆಗಳಲ್ಲಿ ಸೇವಾ ರೂಪದಲ್ಲಿ ದುಡಿಯತಕ್ಕಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ನಿಮ್ಮಲ್ಲಿರುತ್ತೆ ಇನ್ನು ಪೇಪರ್ ಪೆಟ್ರೋಲ್ ಹೋಟೆಲ್ ಇತ್ಯಾದಿ ಉದ್ಯಮಗಳನ್ನು ಮಾಡಿದಲ್ಲಿ ಖಂಡಿತವಾಗಿಯೂ ನಿಮಗೆ ಉತ್ತಮವಾದಂತಹ ಒಂದು ರಿಟರ್ನ್ಸ್ ಅಥವಾ ಒಳ್ಳೆಯ ಲಾಭ ಈ ಒಂದು ಉದ್ಯೋಗದಲ್ಲಿ ಖಂಡಿತವಾಗಿಯೂ ದೊರಕುತ್ತೆ ಇನ್ನು ತರಕಾರಿ ಹಣ್ಣು ತರಕಾರಿ ಇತ್ಯಾದಿಯಾದಂತಹ ಒಂದು ವ್ಯಾಪಾರವನ್ನು ಮಾಡಿಕೊಂಡು ಕೂಡ ನೀವು ಜೀವನವನ್ನು ಮಾಡಿಕೊಳ್ಳಬಹುದು ಇದು ಕೂಡ ನಿಮಗೆ ತುಂಬಾ ಉತ್ತಮವಾದಂತಹ ಒಂದು ಉದ್ಯೋಗವಾಗಿರುತ್ತೆ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಇನ್ನು ದಾಂಪತ್ಯ ಜೀವನದ ಒಂದು ಚಿಂತನೆಯನ್ನು ಮಾಡಿದರೆ ಖಂಡಿತವಾಗಿಯೂ ಈ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವರು ಒಂದು ಹತ್ತು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಯಾರ್ಯಾರು ಹುಟ್ಟಿರ್ತೀರಿ ನಿಮ್ಮ ಒಂದು ದಾಂಪತ್ಯ ಜೀವನ ಸರ್ವ ಖಂಡಿತವಾಗಿಯೂ ಅತ್ಯಂತ ಸುಖಮಯವಾಗಿರುತ್ತೆ ಚಿಂತೆ ಪಡುವಂಥದ್ದು ಬೇಡ ಇನ್ನು ಪತಿಪತ್ನಿಯರಲ್ಲಿ ಸಾಮರಸ್ಯದ ಒಂದು ಕೊರತೆ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಸಂದರ್ಭದಲ್ಲಿ ಗೋಚರಿಸ್ತಾ ಇರುತ್ತೆ ಇನ್ನು ಫ್ಯಾಮಿಲಿ ಬಗ್ಗೆ ಅಷ್ಟೊಂದು ಸಮಯವನ್ನು ಕೊಡದೇ ಇರತಕ್ಕಂಥ ಒಂದು ಮನಸ್ಥಿತಿ ಆ ರೀತಿಯಾದಂಥ ಬುದ್ಧ ಒಂದು ಬುದ್ಧಿಯವರು ನೀವಾಗಿರ್ತೀರಿ ಇನ್ನು ಭಾವುಕ ವ್ಯಕ್ತಿಗಳು ನೀವಾಗಿರೋದಿಲ್ಲ ಭಾವನೆಗೆ ಅಷ್ಟೊಂದು ಬೆಲೆಯನ್ನು ಕೊಡದೇ ಇರತಕ್ಕಂಥ ಒಂದು ವ್ಯಕ್ತಿಗಳು ನೀವಾಗಿರ್ತೀರಿ ಇನ್ನು ಪ್ರೀತಿ ಮತ್ತು ರಸಿಕತೆ ಹೇಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಕಡಿಮೆಯೇ ಇರುತ್ತೆ ಇನ್ನು ಹೆಂಡತಿ ಮಕ್ಕಳ ಭಾವನೆಗೆ ಅಷ್ಟೊಂದು ಬೆಲೆಯನ್ನು ಕೊಡದೇ ಇದ್ದರೂ ಕೂಡ ಹೆಂಡತಿ ಮಕ್ಕಳನ್ನು ಒಂದು ತಕ್ಕ ಮಟ್ಟಿಗೆ ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡು ತಮ್ಮ ಜೀವನವನ್ನು ಸುಂದರವಾಗಿ ಕಟ್ಟುಕೊಳ್ತಕ್ಕಂಥ ಒಂದು ಮನಸ್ಥಿತಿಯೋ ಆ ರೀತಿಯಾದಂಥ ಒಂದು ಬುದ್ಧಿಯೋ ನಿಮ್ಮದಾಗಿರುತ್ತೆ ಇನ್ನು ಮೃದು ಸ್ವಭಾವದ ಒಂದು ಮನಸ್ಥಿತಿಯ ಒಂದು ಹೆಂಡತಿ ನಿಮ್ಮನ್ನು ಕೈ ಹಿಡಿತಾಳೆ ಅಥವಾ ಮೃದು ಸ್ವಭಾವದ ಒಂದು ಗಂಡನ್ನು ಕೈ ಹಿಡಿತಕ್ಕಂಥ ಒಂದು ಹೆಣ್ಣುಮಕ್ಕಳು ನೀವಾಗಿರ್ತೀರಿ ಇನ್ನು ಸ್ವಲ್ಪ ಮಟ್ಟಿಗೆ ಒರಟು ಸ್ವಭಾವವೇ ಆದರೂ ಕೂಡ ನಿಮ್ಮ ಒಂದು ಹೃದಯವಂತಿಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಯವಾದಂತಹ ಒಂದು ಮಾತುಕತೆಗಳು ಕಡಿಮೆ ಇದ್ದರೂ ಕೂಡ ಸ್ವಚ್ಛಂದವಾದಂತಹ ಒಂದು ನಿರ್ಮಲವಾದಂತಹ ಒಂದು ಬುದ್ಧಿಯೋ ಆ ರೀತಿಯಾದ ಒಂದು ಆ ರೀತಿಯಾದಂಥ ಒಂದು ಮನಸ್ಥಿತಿ ಖಂಡಿತವಾಗಿಯೂ ದಾಂಪತ್ಯ ಜೀವನದಲ್ಲಿ ನಿಮ್ಮಲ್ಲಿ ಚಿಂತಿಸಬಹುದು ಇನ್ನು ಆರೋಗ್ಯದ ಒಂದು ವಿಚಾರವನ್ನು ತೆಗೆದುಕೊಂಡರೆ ಹೃದಯ ಸಂಬಂಧವಾದಂಥ ಒಂದು ರೋಗಗಳು ನಿಮಗೆ ಬರಬಹುದು ಅಥವಾ ಕಣ್ಣಿಗೆ ಸಂಬಂಧಪಟ್ಟಿರತಕ್ಕಂಥ ದೃಷ್ಟಿದೋಷಾದಿಗಳು ದೃಷ್ಟಿಯ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗಕ್ಕೆ ನೀವು ತುತ್ತಾಗಬಹುದು ಅಥವಾ ಬಿ ಪಿ ಇತ್ಯಾದಿಗಳು ಸ್ವಲ್ಪ ಮಟ್ಟಿಗೆ ಹೈ ಬಿ ಪಿ ಇತ್ಯಾದಿಗಳನ್ನು ಇತ್ಯಾದಿಯಾದಂಥ ಒಂದು ರೋಗಕ್ಕೆ ನೀವು ಕಾರಣರಾಗಬಹುದು ಇನ್ನು ಶ್ವಾಸಕೋಶದ ಒಂದು ತೊಂದರೆಗಳನ್ನು ಕೂಡ ಜೀವಿತಾವಧಿಯಲ್ಲಿ ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳನ್ನು ಕೂಡ ಈ ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವ್ರಲ್ಲಿ ನಾವು ಕಂಡರೆ ದಿ ಬೆಸ್ಟನ್ನು ಕೂಡ ಸೂಚಿಸ್ತೇನೆ ನೋಡಿ ಪೂರ್ವ ದಿಕ್ಕು ತುಂಬಾ ಅನುಕೂಲತೆಗಳನ್ನು ತಂದುಕೊಡುತ್ತೆ ಇನ್ನು ಭಾನುವಾರ ಸೂರ್ಯ ಹೊರೆಯಲ್ಲಿ ಖಂಡಿತವಾಗಿಯೂ ಯಾವುದೇ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸಿದರೆ ತುಂಬಾ ಲಕ್ಕನ್ನು ತಂದುಕೊಡುತ್ತೆ ಇನ್ನು ಮಾಣಿಕ್ಯವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿ ತುಂಬಾ ಲಕ್ಕನ್ನು ತಂದು ಕೊಡುತ್ತೆ ಇನ್ನು ಬಂಗಾರವನ್ನು ಹೆಚ್ಚಾಗಿ ಲೋಹದ ಒಂದು ರೂಪದಲ್ಲಿ ಹೇಳ್ತಾ ಇದ್ದೇನೆ ಬಂಗಾರವನ್ನು ಶರೀರದಲ್ಲಿ ಹೆಚ್ಚಾಗಿ ಬಳಸಿಕೊಳ್ಳಿ ತುಂಬಾ ಪಾಸಿಟಿವ್ ವೈಬ್ರೇಷನ್ನ ತಂದು ಕೊಡುತ್ತೆ ಇನ್ನು ತುಂಬ ಬೆಸ್ಟ್ ನಂಬರ್ಗಳನ್ನು ಸೂಚಿಸ್ತೇನೆ ಈ ಒಂದು ನಂಬರ್ಗಳನ್ನು ಜೀವನದಲ್ಲಿ ತುಂಬಾ ಫಾಲೋ ಮಾಡಿ ತುಂಬಾ ಲಕ್ಕನ್ನು ತಂದು ಕೊಡುತ್ತೆ ನಂಬರ್ ಒನ್ ಇರ್ಬೋದು ಫೈ ಇರ್ಬೋದು ಟೆನ್ ಇರ್ಬೋದು ಫೋರ್ ಟ್ವೆಂಟಿ ಏಯ್ಟ್ ಸಿಕ್ಸ್ಟಿ ಫೋರ್ ಸೆವೆಂಟಿ ತ್ರೀ ಮತ್ತು ಏಯ್ಟಿ ಟು ಈ ನಂಬರ್ನ ಹೆಚ್ಚಾಗಿ ಫಾಲೋನ್ ಮಾಡಿಕೊಳ್ಳಿ ಈ ಒಂದು ಶುಭ ದಿನವಾಗಿ ಈ ಒಂದು ಡೇಟ್ಗಳನ್ನು ಕೊಡ್ತೇನೆ ಈ ಒಂದು ಡೇಟ್ಗಳಲ್ಲಿ ತುಂಬಾ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದು ಸಕ್ಸಸ್ಸನ್ನು ತಂದುಕೊಡುತ್ತೆ ನಂಬರ್ ಒನ್ ಟೆನ್ ನೈನ್ಟೀನ್ ಮತ್ತು ಟ್ವೆಂಟಿ ಏಯ್ಟ್ ಈ ಒಂದು ಡೇಟ್ಗಳಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಳ್ಳಿ ತುಂಬಾ ಲೆಕ್ಕನ್ನು ತಂದುಕೊಡುತ್ತೆ ಇನ್ನು ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ ಇನ್ನು ಬಂಗಾರವನ್ನು ಹೆಚ್ಚಾಗಿ ಯೂಸ್ ಮಾಡಿಕೊಳ್ಳಿ ಇನ್ನು ಕನಕ ಪುಷ್ಯ ರಾಗವನ್ನು ಶರೀರಕ್ಕೆ ಧಾರಣೆಯನ್ನು ಮಾಡಿಕೊಳ್ಳಿ ಡಾಲರ್ ಅಥವಾ ಉಂಗುರದ ರೂಪದಲ್ಲಿ ತುಂಬಾ ಲೆಕ್ಕನ್ನು ತಂದುಕೊಡುತ್ತೆ ಇನ್ನು ಅನ್ಲಕ್ಕಿ ನಂಬರನ್ನು ಕೂಡ ಸೂಚಿಸ್ತೇನೆ ಈ ಒಂದು ನಂಬರನ್ನು ಯಾವತ್ತೂ ಕೂಡ ಜೀವನದಲ್ಲಿ ಬಳಸಬೇಡಿ ಅದರಿಂದ ತುಂಬಾ ನೆಗೆಟಿವ್ ಅಂಶಗಳನ್ನು ಹೊತ್ತಿರುತ್ತೆ ಈ ಒಂದು ನಂಬರ್ ನಿಮಗೆ ಇನ್ನು ಆ ಒಂದು ನಂಬರನ್ನು ತಿಳಿದುಕೊಳ್ಬೇಕು ಅಂತಂದರೆ ಈಗ ಹೇಳ್ತೇನೆ ಈ ಒಂದು ನಂಬರ್ನ ಖಂಡಿತವಾಗಿಯೂ ಯಾವತ್ತೂ ಕೂಡ ಫಾಲೋ ಮಾಡಬೇಡಿ ನಿಮಗೆ ಇದು ಅನ್ಲಕ್ಕಿ ನಂಬರ್ ಆಗಿರುತ್ತೆ ಹೇಳ್ತಕ್ಕಂಥ ಒಂದು ಸೂಚನೆಯನ್ನು ನೀಡ್ತೇನೆ ನಂಬರ್ ಟು ಲೆವೆನ್ ಟ್ವೆಂಟಿ ಟ್ವೆಂಟಿ ನೈನ್ ಸಿಕ್ಸ್ ಫಿಫ್ಟೀನ್ ಟ್ವೆಂಟಿ ಫೋರ್ ಸೆವೆನ್ ಸಿಕ್ಸ್ಟೀನ್ ಮತ್ತು ಟ್ವೆಂಟಿ ಫೈವ್ ಈ ಒಂದು ನಂಬರನ್ನು ಯಾವತ್ತೂ ಕೂಡ ಬಳಸಬೇಡಿ ಅಂತ ಹೇಳ್ತಾ ತುಂಬ ಬ್ಯಾಡ್ ನಂಬರ್ ಆಗಿರುವಂಥದ್ದು ನಂಬರ್ ಟು ಸಿಕ್ಸ್ ಮತ್ತು ಸೆವೆನ್ ಯಾವತ್ತೂ ಕೂಡ ಬಳಸಬೇಡಿ ಅಂತ ಹೇಳ್ತಾ ಜೀವನದಲ್ಲಿ ಅನುಸರಿಸಬೇಕಾದಂಥ ಕೆಲವು ಅಂಶಗಳನ್ನು ಸೂಚಿಸ್ತೇನೆ ಈ ಒಂದು ಡೇಟ್ಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಯಾರು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರ್ಯಾರು ಹುಟ್ಟಿರ್ತೀರೋ ಖಂಡಿತವಾಗಿಯೂ ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂತಹ ಕೆಲವು ಅಂಶಗಳನ್ನು ಸೂಚಿಸ್ತೇನೆ ಗರ್ವ ಮತ್ತು ಸ್ವಾರ್ಥ ಮತ್ತು ಪರಾವಲಂಬನೆಯನ್ನು ಯಾವತ್ತೂ ಕೂಡ ಪಟ್ಟುಕೊಳ್ಬೇಡಿ ಆ ರೀತಿಯಲ್ಲಿ ನಡೆದುಕೊಳ್ಬೇಡಿ ಹೇಳ್ತಕ್ಕಂಥ ಸಲಹೆ ನೀಡ್ತಾ ಬೇರೆಯವರನ್ನು ದೂಷಿಸ್ತಕ್ಕಂಥದ್ದನ್ನು ಮೊದಲನೇದಾಗಿ ಬಿಡ್ತಕ್ಕಂಥದ್ದು ಉತ್ತಮ ನೀವು ಇನ್ನು ತನ್ನನ್ನೇ ತಾನು ಹೊಗಳಿಕೊಳ್ತೀರಲ್ವ ಆ ರೀತಿಯಾಗಿರತಕ್ಕಂಥ ಒಂದು ಗುಣವನ್ನು ಕೂಡ ದಯವಿಟ್ಟು ಬಿಟ್ಟು ಬಿಡಿ ಹೇಳತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ಪರಿಹಾರಾರ್ಥವಾಗಿ ಸೂರ್ಯ ಪರಮಾತ್ಮನ ಆರಾಧನೆಯನ್ನು ಮಾಡಿಕೊಳ್ಳಿ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಓಂ ಘೃಣಿಹಿ ಸೂರ್ಯ ಆದಿತ್ಯ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ ಇನ್ನು ಅಗ್ನಿ ಮತ್ತು ರುದ್ರದೇವರನ್ನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಗೋಧಿಯ ಧಾನ್ಯವನ್ನು ದಾನವನ್ನಾಗಿ ನೀಡಿ ಇನ್ನು ಪ್ರತಿನಿತ್ಯ ರುದ್ರದೇವರನ್ನ ಆರಾಧನೆಯನ್ನು ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ಈ ಒಂದು ಒಂದನೇ ತಾರೀಕು ಹತ್ತನೇ ತಾರೀಕು ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರ್ಯಾರು ಹುಟ್ಟಿರ್ತೀರಿ ನಿಮ್ಮ ಅಭಿಮಾನ ದೇವತೆಯ ರವಿ ಆಗಿರ್ತಾನೆ ನಂಬರ್ ಒನ್ ಆಗಿರುತ್ತೆ ನಿಮ್ಮ ಜನ್ಮ ಸಂಖ್ಯೆ ಬಂದು ಎ ಐ ಜೆ ಕ್ಯೂ ವೈ ಈ ಒಂದು ಡಿಜಿಟಲ್ಲಿ ಯಾರ ಹೆಸರು ಪ್ರಾರಂಭವಾಗುತ್ತೆ ಇಲ್ಲಿಯವರೆಗೆ ನಾನು ಹೇಳಿರತಕ್ಕಂಥ ಎಲ್ಲ ಅಂಶಗಳು ಕೂಡ ನಿಮ್ಮ ಒಂದು ಲೈಫ್ನಲ್ಲಿ ಸತ್ಯವಾಗಿರುತ್ತೆ ಅಂತ ತಿಳಿಸ್ತಾ ಇದು ನ್ಯೂಮ್ರಲಜ್ ನ್ಯೂಮ್ರಾಲಜಿಯ ಪ್ರಕಾರವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರವಾಗಿ ಸಂಪೂರ್ಣವಾಗಿ ನಂಬರ್ ಒನ್ನ ಒಂದು ಭವಿಷ್ಯತ್ತನ್ನು ಈಗ ಎರಡು ಕಾ ಕಾರ್ಯಕ್ರಮದಲ್ಲಿ ತಿಳಿಸಿಕೊಟ್ಟಿದ್ದೇನೆ ನಾಳೆಯ ದಿವಸ ನಂಬರ್ ಟೂ. ಅನ್ನ ವಿಶೇಷತೆಗಳೇನು ಎರಡನೇ ತಾರೀಕು ಅದೇ ಪ್ರಕಾರವಾಗಿ ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿರತಕ್ಕಂಥವರ ಸಂಪೂರ್ಣವಾದಂತಹ ಒಂದು ಭವಿಷ್ಯತನ್ನು ತಿಳಿಯೋಣಂತೆ ನಾಳೆಯ ಧಾರ್ಮಿಕ ವಿಚಾರಧಾರೆ ಕಾರ್ಯಕ್ರಮದಲ್ಲಿ ಹಾಗಿದ್ರೆ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಯಿತು ಅಂತ ಭಾವಿಸ್ತೇನಂತೆ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ತಾವುಗಳು ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಬ್ರ್ಯಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಪೀಣ್ಯ ಮತ್ತು ಮಲ್ಲೇಶ್ವರಂಲ್ಲಿ ನೇರವಾಗಿ ಬಂದು ಭೇಟಿಯಾಗಬಹುದು ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಗೋಸ್ಕರವಾಗಿ ನಮ್ಮ ಧಾರ್ಮಿಕ ಸಂಸ್ಥೆಯನ್ನು ಸಂಪರ್ಕಿಸಿ ಅದೇ ಪ್ರಕಾರವಾಗಿ ಇನ್ನೊಂದು ಕಿರುಸೂಚನೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ನಮ್ಮ ಇನ್ನೊಂದು ಕಾರ್ಯಕ್ರಮ ಪ್ರತಿನಿತ್ಯ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ನಿತ್ಯ ಪಂಚಾಂಗ ಮಂತ್ರ ಪರಿಹಾರ ದಿನವಿಶೇಷತೆ ಹನ್ನೆರಡು ರಾಶಿಗಳ ಫಲಾಫಲಗಳು ಈ ಎಲ್ಲ ವಿಚಾರಗಳನ್ನು ಕೂಡ ತಿಳಿದುಕೊಳ್ಬೇಕು ಅಂತಂದರೆ ಆ ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ವೀಕ್ಷಿಸಿ ಹೇಳ್ತಕ್ಕಂಥ ಸಲಹೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ